ಸೊ ಇಲ್ಲಿ ನಾವು ವಿಡಿಯೋ ಮಾಡಬೇಕಿದ್ರೆ ಇನ್ನೊಬ್ಬರು ಯೂಟ್ಯೂಬರ್ ಬಂದರು. ಸೊ ತುಂಬ ಖುಷಿ ಆಯಿತು ಇನ್ನೊಬ್ಬರು ಯೂಟ್ಯೂಬರ್ನ ನೋಡಿದ ತಕ್ಷಣ. ಸರ್ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಸೊ ಇವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಓಕೆ ಓಕೆ. ಎಲ್ಲ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವರು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಕೂಡ ಸಿಗುತ್ತೆ ಗಾಡಿಗೆ. ಓಕೆ. ಇದು ಬಂದು 260,000 ಹೇಳ್ತಾರೆ. 260,000. 260,000. 260,000. ಪೆಟ್ರೋಲ್ ಗಾಡಿ. ZXi. ಇದು ಬಂದು 295 ಹೇಳ್ತೀವಿ. ಹೌದು, ಕಂಪನಿಯಿಂದ ಬಂದಿರೋದು ಅಲಾಯ್ಸ್. ಅದೇ 335. ಒಂದು 325 ವರೆಗೂ ಟ್ರೈ ಮಾಡ್ಬೋದು ಸರ್. ಇದು 325 ಗಂಟೆ ಟ್ರೈ ಮಾಡ್ಬೋದು. ಇದು ಒಳ್ಳೆ ಹೊಸ ಕಾರು. ಕಡಿಮೆ ಬಜೆಟಲ್ಲಿ ಯಾರೆಲ್ಲ ಹೊಸ ಕಾರ್ ತಗೋಬೇಕಂತ ಇದೀರೋ ಇದು ಗಾಡಿಯಿಂದ ತಗೋಬೋದು. ಬರೀ 15,000 ಹೊಡಿದಲ್ಲ ಸರ್. ಹೌದು ಸರ್. ಇದು ಬಂದು 365 ಹೇಳ್ತಿದೀವಿ ಸರ್. 365 ಹೇಳ್ತಿದ್ವಿ ಸರ್. ಪೆಟ್ರೋಲ್ ಅಲ್ಲ ಇದು. ಪೆಟ್ರೋಲ್ ಪೆಟ್ರೋಲ್ ಸರ್. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಫೋರ್ಟ್ ಫಿಗೋಲಿ? ಫಿಗೋನಲ್ಲಿ ಒಂದು 14-15 ಬರುತ್ತೆ ಸಿಟಿಗೆ. 14-15 ಬರುತ್ತಾ? ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್? ಫಿಗೋ ಅಂದರೆ ಒಂದು 8,000 ಬರುತ್ತೆ. 8-9,000 ಬರುತ್ತೆ. ಈ ಗಾಡಿಗೆ ಇವಾಗ ಇನ್ಸೂರೆನ್ಸ್ ಏನಿದೆ? ಇದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ ಸರ್. ಇನ್ನು ಪಿನ್ ಟು ಪಿನ್ ಸರ್ವಿಸ್ ಇದೆ. ಸರ್ವಿಸ್ ಹಿಸ್ಟ್ರಿ ಇದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಬಂಪರ್ ಟು ಬಂಪರ್ ಇದೆ. ಓಕೆ. ಎಷ್ಟು ಹೊಡಿದೆ ಅಂತ ಹೇಳಿದ್ರು? 35,000 ಹೊಡಿದೆ. 35,000 ಬರೀ? ಹೌದು. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಎಲ್ಲ ಇನ್ಸೂರೆನ್ಸ್ ಇದೆ. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಅದೇ 365 ಹೇಳ್ತೀವಿ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ವಿಡಿಯೋಸ್ನ ನೋಡಿಬಿಟ್ಟು ರೆಗ್ಯುಲರ್ ಆಗಿ ವಾಟ್ಸಪ್ ಲಿಂಕ್ ಎಲ್ಲ ಕೊಟ್ಟಿದ್ವಿ ನಾವು. ಸೊ ಅಲ್ಲಿಂದ ನೋಡ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಲಕ್ಕಿಯಾಗಿ ಕಾರ್ನ ಹುಡುಕ್ತಾ ಇದ್ರು. ಲಕ್ಕಿಯಾಗಿ ಬಂದ್ಬಿಟ್ಟು ಟಾಟಾ ಸಫಾರಿನೇ ಸಿಕ್ಬಿಟ್ಟೈತೆ ಸರ್. ಚಪ್ಪಂಡಿ ಮೀ ಶೋರೂಮ್ ಸಿಂಗಲ್ ಓನರ್ 2012. ಓಕೆ. ಶೋರೂಮ್ ಕಂಡೀಷನ್ ಬಾಗುಂದು ಬಂಡಿ, అందువల్ల కార్ తీసుకున్నామండి. ఇక్కడ నుంచి కౌస్తు బోమ్ కార్లో. ఓకే సార్. నుంచి ఎక్స్పీరియన్స్ ఎట్లా ఉన్నాయి సార్? కాల్ బాగుందండి, చాలా బాగుంది ಸರ್. ಇವ್ರು ಹೇಳ್ತಿದ್ದಾರೆ ನಮಗೆ ಶೋರೂಮ್ ಕಡೆಯಿಂದ ತುಂಬ ಚೆನ್ನಾಗಿತ್ತು ಅಂತ ರೆಸ್ಪಾನ್ಸ್ ಬಂದ್ಬಿಟ್ಟು. ಸೊ ಇವ್ರು ಬಂದ್ಬಿಟ್ಟು ಆಂಧ್ರ ಕಡೆಯಿಂದ. ಸೊ ನಮ್ಮ ವಿಡಿಯೋಸ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇರ್ತಾರೆ. ಸೊ ವಾಟ್ಸಪ್ ಲಿಂಕು ಕೂಡ ಕೊಟ್ಟಿದ್ವಿ. ಸೊ ನಾವು ಡೈಲಿ ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ನಾವು ಬಂದ್ಬಿಟ್ಟು ವಾರಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ. ಸೊ ಈ ಗ್ಯಾಪಲ್ಲೇ ಕಾರ್ಸ್ ಎಲ್ಲ ಸೇಲ್ ಆಗ್ತಿರುತ್ತೆ. ಸೊ ಅದಕ್ಕೆ ನೀವು ವಾಟ್ಸಪ್ ಲಿಂಕ್ನ ಫಾಲೋ ಆಗ್ಬಿಟ್ರೆ ನಿಮಗೆ ಈ ಥರ ಕಾರ್ ಎಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ಈ ಥರ ಕಾರ್ ಎಲ್ಲ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಈ ಶೋರೂಮ್ಗೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ವಿ. ಸೊ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸರ್. ಕಾಲ್ ಮಾಡಿದ್ರು, ಸನ್ನಿ ಅವ್ರು ಕಾಲ್ ಮಾಡಿದ್ರು, ಸರ್ ಬನ್ನಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ಬಂದು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಹತ್ರ ಒಂದು 35 ಹೆಚ್ಚು ಕಾರ್ಸು ಇವತ್ತು ಡಿಸ್ಪ್ಲೇಯಲ್ಲಿ ಸ್ಟಾಕ್ ಆಗಿ ರೆಡಿ ಆಗಿದೆ ಹಿಂದ್ಗಡೆ. ಸೊ ಆಲ್ರೆಡಿ ನಿಮಗೆ ಈ ಶೋರೂಮಿಂದ ನಮ್ದು ಒಂದು ವಿಡಿಯೋ ಆಲ್ರೆಡಿ ಒಂದು ಮಾಡಿದ್ದೀವಿ ಸರ್. ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್, ಎಷ್ಟು ಸ್ಟಾಕ್ ಇದೆ ಇವತ್ತು ಬಂದ್ಬಿಟ್ಟು? ಸರ್ ಇದೆ ಸರ್, ಒಂದು 25-30 ಗಾಡಿ ಇದೆ. 25-30 ಗಾಡಿ ಇದೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಸರ್, ಬನಸಂಕ್ರಿ ಸೆಕೆಂಡ್ ಸ್ಟೇಜ್ KR ರೋಡು. ಬನಸಂಕ್ರಿ ಸೆಕೆಂಡ್ ಸ್ಟೇಜ್ KR ರೋಡಲ್ಲಿ ನಿಮಗೆ HDFC ಬ್ಯಾಂಕ್ ಪಕ್ಕದಲ್ಲಿ ನಮ್ಮದು ಕೌಸ್ತುಭಾ ಕಾರ್ ಮಾರ್ಟ್ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ಸಾಕಷ್ಟು ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಇಲ್ಲಿಂದ ಬಂದ್ಬಿಟ್ಟು. ಸೊ ಒಂದು ಬೆಂಗಳೂರಲ್ಲಿ ಒಂದು ಸಾಕಷ್ಟು ಜನ ಇಲ್ಲಿ ಬಂದ್ಬಿಟ್ಟು ಥ್ರೂಔಟ್ ಕರ್ನಾಟಕ ಆ್ಯಂಡ್ ಔಟ್ ಆಫ್ ಸ್ಟೇಟ್ ಕೂಡ ಬಂದ್ಬಿಟ್ಟು ಇಲ್ಲಿ ಕಾರ್ಗಳು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಸ್ಟಮರ್ಸ್ ಕೂಡ ಸಾಕಷ್ಟು ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ಸೊ ನಾನು ಕೂಡ ರಿವ್ಯೂಸ್ ಎಲ್ಲ ನೋಡಿದ್ದೀನಿ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ನಾವು ಪರ್ಟಿಕ್ಯುಲರಾಗಿ ಈ ಶೋರೂಮ್ನ ಚೂಸ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡಿಬಿಟ್ಟು. ಆ್ಯಂಡ್ ಸರ್, ಇವತ್ತಿನ ವಿಡಿಯೋದಲ್ಲಿ ಕಾರು ಪ್ರೈಸು ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು? ಸರ್, ಕಾರ್ ಅಂದರೆ ಸ್ವಿಫ್ಟಿಂದ ಸ್ಟಾರ್ಟ್ ಮಾಡೋಣ. ಓಕೆ. ಸ್ವಿಫ್ಟು 260 ಸ್ಟಾರ್ಟ್ ಆಗುತ್ತೆ. ಇವತ್ತಿನ 260,000 ಇವತ್ತು ಕಾರು ಪ್ರೈಸು ಸ್ಟಾರ್ಟ್ ಆಗುತ್ತೆ. ಸರ್, ಇವತ್ತು ವಾರಂಟಿ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ವಾರಂಟಿ ಗ್ಯಾರಂಟಿ ನಮ್ಮ ಕಡೆಯಿಂದ ಅಂದರೆ ಕಸ್ಟಮರ್ದು ಇದು ಗಾಡಿಗಳು. ಓಕೆ. ವಾರಂಟಿ ಬಗ್ಗೆ, ಹಾಂ, ಪಾರ್ಕ್ ಆ್ಯಂಡ್ ಸೇಲ್ ಮಾಡಿಸ್ಕೊಡ್ತೀವಿ. ಓಕೆ. ವಾರಂಟಿ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಲಾಸ್ಟಲ್ಲಿ ಹೇಳ್ತೀರಾ? ಗಾಡಿ ನೋಡ್ಬಿಡೋಣ. ಹಾಂ, ಓಕೆ. ಸರ್, ಇನ್ನೂ ಒಂದು ಕ್ವೆಶನು. ಸೊ ಇವಾಗ ಸಾಕಷ್ಟು ಜನ ಎಲ್ಲ ಲೋನ್ ಆಪ್ಷನ್ಗೆ ಹೋಗ್ತಿರ್ತಾರೆ.
ಇವಾಗ ಲೋನು ಫಸ್ಟ್ ಡೌನ್ ಪೇಮೆಂಟ್ ಕಟ್ಟಬೇಕಾ, ಲೋನ್ ಆಪ್ಷನ್ ಎಲ್ಲ ಕ್ಲಾರಿಟಿ ಆದ್ಮೇಲೆ ನಾವು ಡೌನ್ ಪೇಮೆಂಟ್ ಕಟ್ಟಬೇಕು? ಗಾಡಿ ಫಸ್ಟ್ ನೋಡ್ಲಿ ಅವರು, ಗಾಡಿ ಓಕೆ ಆಯ್ತಂದ್ರೆ ಟೋಕನ್ ಅಡ್ವಾನ್ಸ್ ಮಾಡ್ಲಿ. ಟೋಕನ್ ಅಡ್ವಾನ್ಸ್ ಆದ್ಮೇಲೆ ಅದು ಲಾಕ್ ಆಗುತ್ತೆ ಗಾಡಿ, ಆಮೇಲೆ ಲೋನ್ ಪ್ರೊಸೆಸ್ ನಡೀತದೆ ಸರ್. ಅಥವಾ ಇನ್ ಕೇಸ್ ಲೋನ್ ಆಗಿಲ್ಲ ಅಂದ್ರೆ ಅವ್ರ ಏನೆಲ್ಲ ಡೌನ್ ಪೇಮೆಂಟ್ ಮಾಡಿರ್ತೀರಾ ಅದನ್ನ 100% ಎಲ್ಲ ಲೋನ್ ಆಗಿಲ್ಲ. ಲೋನ್ ಆಗಿಲ್ಲ ಅಂದ್ರೆ ಅದು ಲೋನ್ ಅವ್ರ ತಪ್ಪು, ಲೋನ್ ಅವ್ರ ಕೊಡ್ಲೇಬೇಕಾಗತ್ತೆ. ಅದು ಗಾಡಿ ಫೈನಲ್ ಮಾಡ್ಬಿಟ್ಟು ಆಮೇಲೆ ಗಾಡಿ ತಗೊಳ್ಳಿಲ್ಲ ಅಂದ್ರೆ ಹೇಳ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿಗೆ ಲೋನ್ ಆಗುತ್ತೆ ಅಂತ ಡೌನ್ ಪೇಮೆಂಟ್ ಮಾಡಿರ್ತಾರೆ, ಆ ಗಾಡಿಗೆ ಅದು ಲೋನ್ ಅವ್ರ ಕಡೆಯಿಂದ ಆಗಿಲ್ಲ ಅಂದ್ರೆ ರೀಫಂಡ್ ಬೇರೆ ಒಂದು ಕಂಪನಿ ಅಲ್ಲ ಲೋನ್ ಕೊಡೋರು ಹತ್ತು ನೂರ ಜನ ನೂರ ಸೊ ಮ್ಯಾಕ್ಸಿಮಮ್ ಹಂಗ ಆಗಲ್ಲ. ಹೌದು ಮ್ಯಾಕ್ಸಿಮಮ್ ಹಂಗೇನ್ ಆಗಲ್ಲ, ನೂರ ನೂರ ಹತ್ತು ಕಂಪನಿ. ಸೊ ನನಗೆ ಕಮೆಂಟ್ಸ್ ಬಂದಿತ್ತು, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಇವಾಗ ನಾನು ಒಂದು ವಿಡಿಯೋ ನೋಡಿದೆ. ಸೊ ನಮ್ಮ ಕಸ್ಟಮರ್ಸ್ ಯಾಕಂದರೆ ನಾವು ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಮಗೆ ಶೋರೂಮ್ ಕಡೆಯಿಂದನೂ ಗ್ಯಾರಂಟಿ ಕೊಟ್ಟರೆ, ಸೊ ಅವ್ರ ಕಡೆಯಿಂದನೂ ಟ್ರಸ್ಟ್ ಇರುತ್ತೆ. ಯಾಕಂದರೆ ನೀವು ವಿಡಿಯೋಸ್ ನೋಡಿಬಿಟ್ಟು ನಮ್ಮ ಕಡೆಯಿಂದ ಬಂದು ನೋಡಿ ತೊಗೊಂಡ್ರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೌಸ್ತುಭ ಕಾರ್ ಮಾರ್ಟ್ ಅಂತ, ಅದ್ರ ಕೆಳಗಡೆ ರಿವ್ಯೂಸ್ ಇರುತ್ತೆ, ಸ್ಟಾರ್ ಕೂಡ ಇರುತ್ತೆ. 4.5 ಕೆಳಗೆ ಇದ್ರೆ, 4.3 ಕೆಳಗೆ ಇದ್ರೆ ಬರೋದು ಬೇಡ. 4.4-4.5 ಇದ್ರೆ ಅದು ಕೆಳಗಡೆ ಏನೇನು ಬರ್ದಿದ್ದಾರೆ ಅಂತ ಕಸ್ಟಮರ್ ಸ್ಯಾಟಿಸ್ಫೈ, ಕಸ್ಟಮರ್ ರಿವ್ಯೂಸ್ ಎಲ್ಲ ನೀವು ಅಲ್ಲೇ ನೋಡ್ಕೋಬಹುದು, ನೋಡ್ಕೊಬಿಟ್ಟು ಆಮೇಲೆ ಬನ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸನ್ನಿ ಸರ್. ಓಕೆ, ಇವಾಗ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ ಕಾಸ್ ಬಗ್ಗೆ ವಿಡಿಯೋಸ್ ಬರ್ತಾನೇ ಇರುತ್ತೆ. ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಕೌಸ್ತುಭಾಸ್ ಕಾರ್ ಮಾರ್ಟ್ ಅಂತ ಹೇಳ್ಬಿಟ್ಟು, ಅಡ್ರೆಸ್ಸು ಲೊಕೇಶನ್ನು ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬರ್ಬೋದು. ಹತ್ತತ್ರ ಒಂದು 35 ಹೆಚ್ಚು ಕಾರ್ಸು ಸ್ಟಾಕ್ ಇದೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಸನ್ನಿ ಸರ್ ನಮಗೆ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ಆಲ್ರೆಡಿ ಇನ್ನೂ ಬರ್ತಾ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಹೋಂಡಾ ಸಿಟಿ. ಸರ್ ಹೇಳಿ ಸರ್ ಡೀಟೇಲ್ಸ್. ಫಸ್ಟ್ ಹೇಳಿದ್ದೆ ಸ್ವಿಫ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ, ಹೋಂಡಾ ಸಿಟಿ ಆಮೇಲೆ ಹೇಳ್ತೀನಿ. ಸ್ವಲ್ಪ ಇಲ್ಲಿ ಸ್ವಿಫ್ಟ್ ಇದೆ. ಓಕೆ ಓಕೆ, 2005 ಗೋಲ್ಡ್ ಕಲರ್ ಸ್ವಿಫ್ಟ್, ಕಲರ್ 2005 ಮಾಡೆಲ್ ಸ್ವಿಫ್ಟ್, ಜೆಡ್ ಎಕ್ಸ್ ಐ ವರ್ಷನ್. ಜೆಡ್ ಎಕ್ಸ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ಇದು. 113,000 ಓಡಿದೆ. ಹ್ಮ್, ಸೆಕೆಂಡ್ ಓನರ್ ಆಗಿದೆ. ಏರ್ ಬ್ಯಾಗ್, ಎ ಬಿ ಎಸ್, ಅಲಾಯ್ ವೀಲ್ ಅದೆಲ್ಲ ಇರುತ್ತೆ. ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಗಾಡಿಗೆ. ಇದು ಬಂದು 260,000 ಹೇಳ್ತಾರೆ. 260,000, 260,000 ಪೆಟ್ರೋಲ್ ಗಾಡಿ, ಜೆಡ್ ಎಕ್ಸ್ ಐ, ಜೆಡ್ ಎಕ್ಸ್ ಐ ಪೆಟ್ರೋಲ್ ಗಾಡಿ, ಟಾಪ್ ಎಂಡ್. ಟಾಪ್ ಎಂಡ್ ಸರ್ ಎಷ್ಟು ಓಡಿದೆ ಸರ್? 112,000 ಓಡಿದೆ. ಒಂದು 12 ಓಡಿದೆ. ಹೌದು, ನೋಡ್ತಾ ಇರ್ಬೋದು ಕಾರ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೋ ಇಲ್ಲ. ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ, ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ, ಲೆದರ್ ಸೀಟ್ಸ್, ಎ ಬಿ ಎಸ್, ಅಲಾಯ್ ವೀಲ್ಸ್. ಸ್ವಿಫ್ಟ್ ಮೈಲೇಜ್ ಎಲ್ಲರೂ ಗೊತ್ತು ಸರ್, 14-15 ಬಂದೇ ಬರುತ್ತೆ. ಓಕೆ ಸರ್, ಇದು ಏನು ಇನ್ಸೂರೆನ್ಸ್ ಇವಾಗ ಏನಿದೆ, ಕಾಂಪ್ರಿಹೆನ್ಸಿವ್ ಇದೆಯಾ, ಏನಿದೆ ಸರ್? 2005 ಸೆಕೆಂಡ್ ಓನರು, ನನ್ನ ಪ್ರಕಾರ ಥರ್ಡ್ ಪಾರ್ಟಿ ಇರ್ಬೋದು. ಇರ್ಬೋದು, ಕಾಂಪ್ರಿಹೆನ್ಸಿವ್ ಇರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಇರ್ಬೋದು ಸರ್. ಓಕೆ ಸರ್, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಫೈನಲ್ ಅಂದ್ರೆ ಒಂದು 235 ವರೆಗೂ ಬಂದರೆ ಕೊಟ್ಬಿಡ್ತೀವಿ. 235 ಬಂದರೆ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವರ್ಣ ಇದೆ, ಹೇಳಿ ಸರ್ ಡೀಟೇಲ್ಸ್. 2009 ಮಾಡೆಲ್ ಇದು. ಓಕೆ, ಫಸ್ಟ್ ಓನರ್ ಗಾಡಿ, ಡೀಸೆಲ್, ವಿ ಜಿ ಟಿ ಅಂತ ವರ್ಷನ್ ಬರುತ್ತೆ. ಫಸ್ಟ್ ಓನರ್ 90,000 ರನ್ ಆಗಿದೆ. ಫಸ್ಟ್ ಓನರ್ ಸಿಂಗಲ್ ಓನರ್ 90,000 ರನ್ ಆಗಿದೆ. 90,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ ಸರ್? ಇದೆ ಇದೆ. ಓಕೆ, ಇದಕ್ಕೆ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದು ಬಂದು 295 ಹೇಳ್ತೀವಿ. 295 ಹೇಳ್ತೀವಿ. ಹೌದು, ಕಂಪನಿಯಿಂದ ಬಂದಿರೋದು ಅಲಾಯ್ಸ್. ಓಕೆ, ಇದು ಏನು ಕೋಟ್ ಮಾಡ್ತಾ ಇದ್ದೀರಿ ಸರ್ ಪ್ರೈಸು? ಇದು 295 ಹೇಳ್ತೀವಿ. 295 ಹೇಳ್ತಿದ್ದೀರಾ? ಹೌದು. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಯಾರೆಲ್ಲ ವರ್ಣಾಗೆ ಹುಡುಕ್ತಾ ಇದ್ರೆ, ಇಲ್ಲೊಂದು ಸಿಂಗಲ್ ಓನರ್ ವರ್ಣ, ಅದು ಕೂಡ ಬರೀ 90,000 ಓಡಿರೋ ವರ್ಣ ಸಿಗ್ತಾ ಇದೆ ನಿಮ್ಗೆ ಬಂದ್ಬಿಟ್ಟು. ಎ ಬಿ ಎಸ್, ಸಿ ಐ ಡಿ ಐ, ಡೀಸೆಲ್ ಇಂಜನ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್. ಸರ್, ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಇದು ಸಿಟಿಗೆ ಜಾಸ್ತಿ ಬರಲ್ಲ, ಒಂದು 14 ಬರ್ಬೋದು. 14 ಹೈವೇನಲ್ಲಿ ಜಾಸ್ತಿ ಮೈಲೇಜ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 295 ನೆಗೋಷಿಯಬಲ್ ಸರ್. 295 ನೆಗೋಷಿಯಬಲ್. ಈ ಗಾಡಿಗೆ ಸದ್ಯಕ್ಕೆ ಇನ್ಸೂರೆನ್ಸ್ ಏನಿದೆ ಸರ್? ಇನ್ಸೂರೆನ್ಸ್ ಇರ್ಬೇಕು ಸರ್, ಇದು ಟಿ ಪಿ ಇರಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು? ಒಂದು 4-5 ಡೀಸೆಲ್ ಗಾಡಿ ಅಂದರೆ ನಿಮಗೆ ಒಂದು 8,000 ಬರ್ಬೋದು ಸರ್ ಸರ್ವಿಸ್. ಓಕೆ ಸರ್, ಥ್ಯಾಂಕ್ ಯು. ಸರ್, ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ ಸಿಟಿ 10th ಆ್ಯನಿವರ್ಸರಿ ಎಡಿಷನ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು. ಸರ್, ಇದು ಎಡಿಷನ್ ಮಾಡಲ್, 2008 ಮಾಡಲ್ ಇದು. ಓಕೆ, ಹೋಂಡಾ ಸಿಟಿ ಸೆಕೆಂಡ್ ಓನರ್ ಆಗಿದೆ.
ಸಿಟಿ ಝೆಡ್ ಎಕ್ಸ್ ವರ್ಷನ್. ಸಿಟಿ ಝೆಡ್ ಎಕ್ಸ್ ವರ್ಷನ್, ಝೆಡ್ ಎಕ್ಸ್ ವರ್ಷನ್. ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಪೇಂಟಲ್ಲಿದೆ, ಬಂಪರ್ ಮಾತ್ರ ಸ್ವಲ್ಪ ಸ್ಕ್ರಾಚಸ್ ಇತ್ತು, ಅದಕ್ಕೆ ಪೇಂಟ್ ಮಾಡಿಸಿದ್ದಾರೆ. ಇಲ್ಲ, ಬಾಡಿ ಎಲ್ಲ ಒರಿಜಿನಲ್ ಪೇಂಟಲ್ಲಿದೆ. ಇದು ಪ್ರೈಸ್ ಬಂದು 290 ಹೇಳ್ತೀವಿ ಸರ್. ಒಳ್ಳೆ ಕಸ್ಟಮರ್ ಬರಲಿ, ಗಾಡಿಗೆ ಇಷ್ಟಪಡಲಿ, ಒಂದು 275-270 ರೇಂಜಲ್ಲಿ ಮಾಡಿಸ್ಕೊಡ್ತೀವಿ ಸರ್. ಹಾಂ, ಇನ್ಸೂರೆನ್ಸ್ ಇದೆ, ಕಾಂಪ್ರಿಹೆನ್ಸಿವ್. ಹಾಂ, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಅದೇ 290 ಹೇಳೋದು, ಒಂದು 275-270 ರೇಂಜಲ್ಲಿ ಮಾಡಿಸ್ಕೊಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ WRV ನ ಇದು. ಹೌದು ಹೌದು, ಹೇಳಿ ಸರ್ ಡೀಟೇಲ್ಸ್. 2019 ಫಸ್ಟ್ ಓನರು. ಓಕೆ, ಇದು VX ಮಾಡಲ್ಲು, ಫುಲಿ ಲೋಡೆಡು, ವಿತ್ ಸನ್ರೂಫ್ ಬರುತ್ತೆ ಈ ಗಾಡಿಗೆ. ಈ ಗಾಡಿಗೆ ವಿತ್ ಸನ್ರೂಫ್ ಎಲ್ಲ ಇದೆ. ಹೌದು ಹೌದು, ನೋಡ್ತಾ ಇರ್ಬೋದು ಸನ್ರೂಫ್ ಎಲ್ಲ ಇದೆ. ಸೊ ಇಂಟೀರಿಯರ್ಸ್ ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಆಲ್ಮೋಸ್ಟ್. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಸನ್ರೂಫು, ಆಲ್ಮೋಸ್ಟ್ ಟಾಪ್ ಎಂಡ್ ಫೀಚರ್ಸ್ ಎಲ್ಲ ಇದೆ. ಫುಲ್ಲಿ ಲೋಡೆಡ್, ಇದು ಫುಲ್ಲಿ ಲೋಡೆಡ್, ಅಲಾಯ್ ವೀಲ್ಸ್ ಎಲ್ಲ ಇದೆ. ಹೌದು, GPS ಕನೆಕ್ಟು, ರಿವರ್ಸ್ ಕ್ಯಾಮ್ರಾ, ಏರ್ ಬ್ಯಾಗ್, ABS, ಮತ್ತೆ ಇದು ಮಿರರ್ ಫೋಲ್ಡಿಂಗು. ಓಕೆ ಓಕೆ, ಹೌದು ಹೌದು. ಪೆಟ್ರೋಲ್ ನಿಮಗೆ 1200 ಸಿ ಸಿ ಅಂದ್ರೆ ನಿಮಗೆ ಒಂದು ಸಿಟಿಗೆ ಒಂದು 13-14 ಅಂತ ಬಂದೇ ಬರುತ್ತೆ. ಸರ್ವಿಸ್ ಕಾಸ್ಟ್ ಅಂದ್ರೆ ನಿಮ್ಗೆ ಒಂದು 8,000 ಬರ್ಬೋದು ಸರ್. ಇದು 8,000 ಮಿನಿ ಎಸ್ ಯು ವಿ ಅಂತ ಬರುತ್ತೆ, ಅದಕ್ಕೆ 8,000 ಬರ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಅಲಾಯ್ ವೀಲ್ಸ್ ಎಲ್ಲ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಹೋಂಡಾ ಕಾರ್ಗಳ ಬಗ್ಗೆ ನಾವೇನು ಮಾತಾಡಂಗೆ ಇಲ್ಲ. ಸೊ ಸಾಕಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಸರ್, ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 9,00,000 ಕೋಟಿಂಗ್ ಮಾಡಿದ್ದಾರೆ. ಓಕೆ, ಕಾರ್ ಓನರು. ಓಕೆ, ನಾವೊಂದು 860 ಬಂದರೆ ಕೊಟ್ಬಿಡ್ತೀವಿ ಸರ್. ಇದು ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. 2016 ಮಾಡಲ್ ಇದು, LXi. ಓಕೆ, LXi ಸೆಕೆಂಡ್ ಓನರ್ ಆಗಿದೆ. 45,000 ರನ್ ಆಗಿದೆ. 45,000 ರನ್ ಆಗಿದೆಯಾ? ಓಕೆ ಸರ್, ಥ್ಯಾಂಕ್ ಯು. LXi ಹೌದು, ಪೆಟ್ರೋಲ್ ಗಾಡಿ ಸರ್. ಇದಕ್ಕೆ ಏನು ಕೊಟ್ ಮಾಡ್ತಾ ಇದೀರಾ? ಇದು 525 ಹೇಳ್ತೀವಿ ಸರ್. 525 ಸರ್. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ? ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. 4 ಬರಲ್ಲ, ಫ್ರಂಟ್ ಮಾತ್ರ ಬರುತ್ತೆ. ಫ್ರಂಟ್ ಮಾತ್ರ ಬರುತ್ತೆ, ಹೌದು. ಓಕೆ ಓಕೆ. ಸರ್, ಇದಕ್ಕೆ ಏನು ಕೋಟ್ ಮಾಡ್ತಾ ಇದೀರಾ ಪ್ರೈಸು? ಇದು 525 ಹೇಳೋದು. 525 ಸರ್. ಈ ಗಾಡಿಗೆ ಇನ್ಸೂರೆನ್ಸ್ ಏನಿದೆ? ಇದು ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿಬಿಟ್ಟಿದೆ ಸರ್. ಸರ್, ಮಾಡಲ್ ಏನು ಹೇಳಿದ್ದು? 2016 ಸರ್. ಇವಾಗ ಲೋಯೆಸ್ಟ್ ಡೌನ್ ಪೇಮೆಂಟ್ ಅಂದರೂ ಈ ಗಾಡಿಗೆ ಎಷ್ಟು ಕಟ್ಬೋದು ಸರ್? ಇವಾಗ 16 ಅಂದರೆ ಒಂದು 4.5 lakh ಲೋನ್ ಮಾಡಿಸ್ಬೋದು. 4.5 ಗಂಟೆ ಲೋನ್ ಮಾಡಿಸ್ಬೋದು. 4 lakh ವರೆಗೂ ಆಗುತ್ತೆ. ಒಂದು 1 lakh ಡೌನ್ ಪೇಮೆಂಟ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಲೋನ್ ಎಲ್ಲ ಮಾಡಿಸ್ಕೊಬೋದು. ಹೌದು ಹೌದು. ಓಕೆ ಸರ್, ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಇದು 525 ಕೋಟಿಂಗ್ ಸರ್, ನೆಗೆಸ್ಟಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹೌದು. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮು ಸಫಾರಿ ಕಾಣಿಸ್ಕೊತೈತೆ. ಸೊ ಈ ಗಾಡಿಗೋಸ್ಕರ ಯಾರೂ ಕೂಡ ಕಾಲ್ ಮಾಡಬೇಡಿ, ಆಲ್ರೆಡಿ ಆಗೋಗ್ಬಿಟ್ಟೈತೆ ಗಾಡಿ ಮಾತ್ರ, ಬೊಂಬಟ್ಟಾಗಿದೆ. ಸೊ ಅದಕ್ಕೆ ಗಾಡಿ ನಾವು ಮಾತ್ರ ತೋರಿಸ್ತಾ ಇದ್ವಿ. ಸೊ ಕಸ್ಟಮರ್ ಯಾರು ತೊಗೊಂಡಿದ್ದಾರೆ ಅವ್ರು ಬಂದ್ಬಿಟ್ಟು ಲಕ್ಕಿ. ಇದು ಬಂದ್ಬಿಟ್ಟು 2.2 ಡಿಕೋರ್ ಇಂಜನ್. ಇದು ಸಾಕಷ್ಟು ಜನ ಎಲ್ಲ ಫ್ಯಾಮಿಲಿ ಎಲ್ಲ ಇರ್ತಾರೆ, ಆರಾಮಾಗಿ ಒಂದು 7-8 ಜನನೂ ಕೂಡ ಕುತ್ಕೊಂಡು ಹೋಗ್ಬೋದು. ಬಟ್ 6 ಮೆಂಬರ್ಸ್ಗೆ ತುಂಬ ಕಂಫರ್ಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ರೆಟಿಗಾ ಸರ್. ಡೀಸೆಲ್ಲ ಪೆಟ್ರೋಲ? ಇದು 2013 ಮಾಡೆಲ್ ರೆಟಿಗಾ, ಪೆಟ್ರೋಲ್ ಗಾಡಿ ZXi ಇದು. ಓಕೆ, ಟಾಪ್ ಎಂಡ್? ಟಾಪ್ ಎಂಡ್, ಫಸ್ಟ್ ಓನರ್ ಗಾಡಿ. 1 lakh ಹೊಡಿದೆ. ಓಕೆ ಓಕೆ ಓಕೆ. ಇದಕ್ಕೆ ಏರ್ ಬ್ಯಾಗ್ 2 ಬರುತ್ತೆ. ಟಾಪ್ ಎಂಡೇ, ನಾರ್ಮಲ್ ಬಿಲ್ ಇದೆ. ಅದು 2013 ಮೇಲೆ ಬರೋದು, 13-14 ಮೇಲೆ. ಓಕೆ ಓಕೆ ಓಕೆ. ಅವಾಗ ಅವಾಗ ಇರಲಿಲ್ಲ, 2013-14-12 ಇರಲಿಲ್ಲ, 14 ಮೇಲೆ ಬಂದಿದ್ದು. ಸರಿ ಸರಿ. ಅಲಾ ವೀಲ್ಸ್ ಸರ್, ಇದಕ್ಕೇನು ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಇದು 625 ಹೇಳ್ತೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. 625 ನೆಗೋಷಿಯಬಲ್. ಓಕೆ, ಇದರಲ್ಲಿ ಏನೆಲ್ಲ ಫೀಚರ್ಸ್? ಅದೇ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ರಿಯರ್ AC, ಮತ್ತು ಏರ್ ಬ್ಯಾಗ್, ABS, ಮಿರರ್ ಲೈಟು, ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ ಸರ್, ಇದು ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್ ರೆಟಿಗಾ? ಸರ್, ಇದು SUV ಟೈಪ್ ಬರುತ್ತೆ. SUV ಅಂದರೆ ನಿಮಗೆ ನೋಡ್ತಾ ಇರ್ಬೋದು 10-12,000 ಕಂಪ್ನಿಯಲ್ಲಿ ಮಾಡಿಸಿದ್ರೆ, ಒಂದು 10,000-12,000 ಬೀಳ್ಬೋದು ಸರ್. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಒಂದು 12 ಬರ್ಬೋದು ಸರ್. 12 ಬರ್ಬೋದು.
ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ರೆಟ್ಟಿಗಾಗೆ. ಅದೇ 625 ಹೇಳ್ತೀವಿ ಸರ್, ನೆಗೋಷಿಯಬಲ್ ಆಗುತ್ತೆ ರೆಟ್ಟಿಗ. ZX ABS ಏರ್ಬೇಕು, ABS ವರ್ಷನ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ನಿಸಾನ್ ಇದೆ ಹೇಳಿ ಸರ್. ನಿಸಾನ್ ಟೆರೆನೋ, ಅದು 2014 ಮಾಡಲ್. ಓಕೆ, 2014 ಸೆಕೆಂಡ್ ಓನರ್ ಆಗಿದೆ. 68,000 ರನ್ ಆಗಿರೋದು. ಟೈರ್ ಹೊಸ ಟೈರ್ ಹಾಕ್ಸಿರೋದು. ನಾಲ್ಕು ಕೂಡ ಹೊಸ ಟೈರ್ ಇದೆ. ಹೌದೌದು, ಸ್ಟೆಪ್ನಿ ಕೂಡ ಹೊಸದೇ. ಓಕೆ ಸರ್, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಇದು 675 ಹೇಳ್ತಾರೆ, ಒಂದು 650-645 ರೇಂಜಲ್ಲಿ ಕೊಟ್ಬಿಡ್ತಾರೆ ಸರ್. ಓಕೆ ಸರ್, ಇದು ಡೀಸೆಲ್ ಗಾಡಿ? ಡೀಸೆಲ್ ಸರ್. ಸೊ ಇದರಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ನಾಲ್ಕು ಕೂಡ ಪವರ್ ಎಲ್ಲ ಬರುತ್ತೆ, JBL ಸ್ಪೀಕರ್ಸ್ ಕೂಡ ಅವೈಲಬಲ್ ಆಗಿದೆ ಅನಿಸುತ್ತೆ, ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರೋಲ್ಲ, ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲು, 2-day ಸಿಸ್ಟಮು, ಆ್ಯಂಡ್ ಲೆದರ್ ಇಂಟೀರಿಯರ್ಸು. ಸರ್, ಇದು ಫುಲ್ಲಿ ಲೋಡೆಡ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ಗಾಡಿ ಇದು. ಸರ್, ಡಸ್ಟರ್ದು ಕಾಪಿ ಇದು. ಹೌದೌದು. ಸೊ ಅಣ್ಣ, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 675 ಹೇಳ್ತೀವಿ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀವಿ, ಬನ್ನಿ ನೋಡಿ ಗಾಡಿ. 675 ಹೇಳ್ತಿದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತೀವಿ. ಸಿಂಗಲ್ ಸ್ಕ್ರಾಚಸ್ ತೋರಿಸ್ಬಿಡಿ ಒಂದು. ಎಲ್ಲೋ ಒಂದು ಸ್ಕ್ರಾಚು ಕೂಡ ಇಲ್ಲ, ನೋಡ್ತಾ ಇರ್ಬೋದು. ಗಾಡಿ ನೀಟ್ ಆ್ಯಂಡ್ ಕ್ಲೀನ್, ಒರಿಜಿನಲ್ ಕಂಡೀಷನ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದೊಂದು ಬಿಟ್ಟರೆ, ಓಕೆ ಓಕೆ ಓಕೆ, ಬಂಪರ್ ಒಂದು ಬಿಟ್ಟರೆ ಒರಿಜಿನಲ್ ಪೇಂಟ್. ಓಕೆ ಓಕೆ, ರೇರ್ ಸ್ಪಾಯ್ಲರ್ ಕೂಡ ಇದೆ, ನೋಡ್ತಾ ಇರ್ಬೋದು. ತುಂಬ ಕಡಕ್ ಆಗಿದೆ ಗಾಡಿ ಮಾತ್ರ. ಸರ್, ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ಆಗಸ್ಟ್ ವರ್ಗಿದೆ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಇದು? ಸರ್, ನಾನು ಹೊಡ್ಸ್ಕೊ ಬಂದಿರೋದು ಮೈಲೇಜ್ ಒಂದು ವಿತ್ ಎಸಿ 18-19 ಬಂತು, ಹೈದರಾಬಾದಿಂದ ಬಂದಿದ್ದು 18-19. ನಾನು ಎಲ್ಲ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಅಷ್ಟೇ ಬಂದಿದ್ದು ನನಗೆ. 18-19 ಬಂತು. ಸರ್ವಿಸ್ ಕಾಸ್ಟ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ? ನಿಸಾನ್ದು ನನಗೆ ಅಷ್ಟೊಂದು, ಜಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 6-7,000. ಇಲ್ಲ ಇಲ್ಲ, 10,000 ಬರ್ಬೋದು ಸರ್. ಎಸ್ ಯು ವಿ ಇದು, 10,000 ಬರ್ಬೋದು. 10,000 ಗಂಟೆ ಹತ್ತಿರ ಬರುತ್ತೆ, ಯಾಕಂದ್ರೆ ಇದು ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟ್ ಕೆಳಗಡೆ ಬರುತ್ತೆ. ಸರ್, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. ಇದು 675 ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಪುಟಾಣಿ ಒಳ್ಳೆ ಕಲರ್ ಇಯೋನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್, 2017 ಫಸ್ಟ್ ಓನರ್ ಗಾಡಿ. ಓಕೆ, ಇಯೋನ್ ಇದು. ಓಕೆ, ಇಯೋನ್ ಎರಾ ಪ್ಲಸ್ ಅಂತ ವೇರಿಯಂಟ್. ಓಕೆ ಓಕೆ, ಆಮೇಲೆ ಇದು ಓಡಿರೋದು ಎಷ್ಟು ಹೇಳಿ? ಎಷ್ಟು ಓಡಿದೆ ಸರ್? ಬರೀ 15,000 ಓಡಿದೆ. ಬರೀ 15,000? ಹಂಗಾರೆ ಟ್ರ್ಯಾಕ್ ಎಲ್ಲ ಇರುತ್ತೆ? ಎಲ್ಲ ಇದೆ, ಎಲ್ಲ ಗಾಡಿ ನಮ್ಮ ಹತ್ರ ಯಾವ್ದು ಇರಲ್ಲ ಹೇಳಿ, ಎಲ್ಲ ಟ್ರ್ಯಾಕ್ ಇರುತ್ತೆ ಗಾಡಿಗಳಿಗೆ. ಹೌದು ಸರ್. ಓಕೆ, ನೋಡ್ತಾ ಇರ್ಬೋದು, ನೀಟ್ ಶೋರೂಮ್ ಇಂದಾನೆ ತಂದು ಇಲ್ಲಿ ನಿಲ್ಸಿರೋ ತರಾನೇ ಇದೆ ಗಾಡಿ ಬಂದ್ಬಿಟ್ಟು. ಸರ್, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 335 ಹೇಳ್ತೀವಿ ಸರ್. ಓಕೆ, 335 ಹೇಳ್ತೀವಿ. ಇದು ಜಾಸ್ತಿ ಏನು ವೇರಿಯೇಷನ್ ಬರಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ನೋಡಿ, ಟೈರ್ ಕೂಡ ಸ್ಟೆಪ್ನಿ ಯೂಸ್ ಆಗಿಲ್ಲ. ಹಾಂ, ಸ್ಟೆಪ್ನಿ ಯೂಸ್ ಆಗಿಲ್ಲ, ಆ ಥರ ಕಂಡೀಷನ್ ಇದೆ ಗಾಡಿ. ಇದು ಜಾಸ್ತಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಅದೇ 335 ಹೇಳ್ತೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 335 ಸ್ಲೈಟ್ಲಿ ನೆಗೋಷಿಯಬಲ್? ಹೌದು. ಓಕೆ ಸರ್, ಥ್ಯಾಂಕ್ ಯು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸಿಂಗಲ್ ಓನರು, ಇವಾಗಲೇ ಇನ್ನೊಂದ್ಸತಿ ಹೇಳ್ತೀನಿ, ಸಿಂಗಲ್ ಓನರು. ಆಮೇಲೆ 2017 ಬರೀ 15,000 ಹೊಡಿಯೋದು ಗಾಡಿ. ಇನ್ಸೂರೆನ್ಸ್ ಏನಿದೆ ಸರ್? ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಆಲ್ಮೋಸ್ಟ್ ಹೊಸ ಗಾಡಿ ತರಾನೇ. ಹೌದು ಹೌದು. ಓಕೆ ಸರ್, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. ಅದೇ 335, ಒಂದು 325 ವರೆಗೂ ಟ್ರೈ ಮಾಡ್ಬೋದು ಸರ್. ಇದು 325 ಗಂಟೆ ಟ್ರೈ ಮಾಡ್ಬೋದು. ಜಾಸ್ತಿ ಕೊಡಲ್ಲ ಇದು, ಜಾಸ್ತಿ ಜಾಸ್ತಿ ಓಡಿಲ್ಲ, ಕಮ್ಮಿ ಆಗಲ್ಲ ಇದು. ಸೊ ಒಳ್ಳೆ ಹೊಸ ಕಾರು, ಕಡಿಮೆ ಬಜೆಟ್ ಅಲ್ಲಿ ಯಾರೆಲ್ಲ ಹೊಸ ಕಾರ್ ತಗೋಬೇಕಂತ ಇದೀರೋ ಇದು ಗಾಡಿನ ತಗೋಬಹುದು. ಬರೀ 15,000 ಓಡಿದಲ್ಲ ಸರ್? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿ? ಮೈಲೇಜ್ ಇದು 800 CC ಅಂದ್ರೆ ನಿಮ್ಗೆ ಒಂದು 18 ಬರುತ್ತೆ, 18+ ಆರಾಮಾಗಿ ಬರುತ್ತೆ. ಬರುತ್ತೆ. ಸರ್ವಿಸ್ ಕಾಸ್ಟ್ ಒಂದು? ಸರ್ವಿಸ್ ಒಂದು 5,000-6,000 ಬರುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಗಾಡಿ ತೋರಿಸಿದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರು ಆರಾಮಾಗಿ ತಗೋಬೋದು. ಇವಾಗ ಬಂದ್ಬಿಟ್ಟು ಒಂದು ಬೆಲೆನೋ ಇದೆ, ಬೆಲೆನೋ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಹೌದು ಸರ್, ಆಲ್ಫಾ ವರ್ಷನ್ ಟೈರ್ ಇದೆ. ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ. ಸರ್, ಇದು ಏನು ಸರ್ ಹೇಳಿ ಡೀಟೇಲ್ಸ್ ಈ ಕಾರ್ ಬಗ್ಗೆ? 2017 ಬೆಲೆನೋ ಸರ್ ಇದು. ಓಕೆ, ಆಲ್ಫಾ ವೇರಿಯಂಟ್ ಇದು. ಆಲ್ಫಾ ಟಾಪ್ ಎಂಡ್? ಹೌದು ಹೌದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎರಡು ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ಎಲ್ಲ ಬರುತ್ತೆ ನಿಮಗೆ. ಇದು ಇನ್ಸೂರೆನ್ಸ್ ಒಂದು ಫುಲ್ 1 year ಇದೆ. ಇನ್ಸೂರೆನ್ಸ್ ಇನ್ನೂ 1 year ಇದೆ? ಹೌದು ಹೌದು. ಓಕೆ, 2023 ವರೆಗೂ ಇದೆ. ಓಕೆ ಸರ್, ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಸರ್. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ಇಂಜಿನ್ ಕೂಡ ಇದೆ, ಇಂಜಿನ್ ಬಟನ್ ಸ್ಟಾರ್ಟ್, ಬಟನ್ ಸ್ಟಾರ್ಟ್, ಬಟನ್ ಸ್ಟಾರ್ಟ್. ಹೌದು. ಓಕೆ ಸರ್, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು.
2017 ಫಸ್ಟ್ ಓನರು, ಕಿಲೋಮೀಟ್ರ್ ಹೊಡಿರೋದು 44,000. ಆಮೇಲೆ ಒಂದು ವರ್ಷ ಇನ್ಸೂರೆನ್ಸ್ ಇದೆ, ಏರ್ ಬ್ಯಾಗ್ ABS ಬರುತ್ತೆ, ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಇದೆ, GPS ಕನೆಕ್ಟು, ಲೆದರ್ ಸೀಟ್ಸ್ ಎಲ್ಲ ಇದೆ. ಇದು 660 ಹೇಳ್ತೀವಿ ಸರ್, ನೋಡಿ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ, ನೋಡಿ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್. 40,000 ಹೊಡಿದೆ ಸರ್, 44. ಡೀಸೆಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್ ಗಾಡಿ ಸರ್. ಹೌದು, ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್ ಎಲ್ಲ ಅವೈಲೇಬಲ್ ಆಗಿದೆ ಸರ್. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. 660 ಹೇಳ್ತೀವಿ ಸರ್. 660 ನೆಗೋಷಿಯಬಲ್ ಆಗುತ್ತೆ ಸರ್. ಇವಾಗ ಬೆಲೆನಾಗೆ ಎಷ್ಟು ಸರ್ವಿಸ್ ಕಾಸ್ಟ್ ಆಗ್ಬೋದು? ಇದೊಂದು 8,000 ವರೆಗೆ ಬರ್ಬೋದು. 8,000 ಬರ್ಬೋದು. ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು ಮೈಲೇಜ್ ಸಿಟಿಗೆ ಒಂದು 14-15 ಬರುತ್ತೆ. ಹೈವೇ ಒಂದು 16+ ಸರ್. ಪ್ಲಸ್ 16-18 ವರೆಗೆ ಬರ್ಬೋದು. ಓಕೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಎಲ್ಲ ಇದೆ? ಎಲ್ಲ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಫೋರ್ಡ್ ಫಿಗೋ ಇದೆ, ಹೇಳಿ ಸರ್ ಡೀಟೇಲ್ಸು. 2015 ಫಸ್ಟ್ ಓನರ್, ಲಾಸ್ಟ್ ವೀಡಿಯೋನಲ್ಲಿ ಕೂಡ ನೋಡಿರ್ತೀರ ಈ ಗಾಡಿ. ಓಕೆ, 35,000 ಅಷ್ಟೇ ಓಡಿದೆ. ಓಕೆ, ಸಿಂಗಲ್ ಓನರು. 2015 EXi ವರ್ಷನ್ ಇದು. ಓಕೆ, ಲೆದರ್ ಸೀಟ್ಸ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, AC ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಹೊಸ ಟೈರ್ ಇದೆ. ಹೌದು ಸರ್. ಆಮೇಲೆ ಇದು ಸ್ಟೆಪ್ನಿ ಯೂಸ್ ಮಾಡಿಲ್ಲ. ಓಕೆ, ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ. ಫೋರ್ಡ್ ಫಿಗೋ. ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಹೌದು, ಪವರ್ ವಿಂಡೋ ಬರುತ್ತೆ, ಕೂಡಿನ ಆಡಿಯೋ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಹೌದು. ಸೊ ಫೋರ್ಡ್ ಫಿಗೋ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಗಾಡಿ ಹತ್ರ. ಸರ್ ಹೇಳಿ ಸರ್, ಒಂದು ಕೋಟಿಂಗ್ ಪ್ರೈಸ್? ಇದು ಬಂದು 365 ಹೇಳ್ತಿದ್ವಿ ಸರ್. 365 ಹೇಳ್ತಿದ್ವಿ ಸರ್. ಪೆಟ್ರೋಲ್ ಎಲ್ಲ ಇದು? ಪೆಟ್ರೋಲ್. ಸರ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಫೋರ್ಡ್ ಫಿಗೋ ಅಲ್ಲಿ? ಫಿಗೋನಲ್ಲಿ ಒಂದು 14-15 ಬರುತ್ತೆ ಸಿಟಿಗೆ. 14-15 ಬರುತ್ತಾ? ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್? ಫಿಗೋ ಅಂದರೆ ಒಂದು 8,000 ವರೆಗೆ ಬರುತ್ತೆ. 8-9,000 ಬರುತ್ತೆ. ಈ ಗಾಡಿಗೆ ಇವಾಗ ಇನ್ಸೂರೆನ್ಸ್ ಏನಿದೆ? ಇದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ ಸರ್, ಇನ್ನು ಪಿನ್ ಟು ಪಿನ್ ಸರ್ವಿಸ್ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ, ಬಂಪರ್ ಟು ಬಂಪರ್ ಇದೆ. ಓಕೆ, ಎಷ್ಟು ಹೊಡಿದೆ ಅಂತ ಹೇಳಿದ್ರು? 35,000 ನೋಡಿ. 35,000 ಬರೀ? ಹೌದು. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಅದೇ 365 ಹೇಳ್ತೀವಿ. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್, ಥ್ಯಾಂಕ್ ಯು. ನಿಸಾನ್ ಮಿಕ್ರಾ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು ನಿಸಾನ್ ಮಿಕ್ರಾ ಬಗ್ಗೆ. ಸರ್ ಇದು ನಿಸಾನ್ ಮೈಕ್ರಾ, ಫಸ್ಟ್ ಓನರ್ ಗಾಡಿ, 2018 ಮಾಡಲ್ ಇದು. ಓಕೆ, 18 XL ವೇರಿಯಂಟು. ಹೌದು, ಫಸ್ಟ್ ಓನರ್ ಗಾಡಿ, 2018 50,000 ಹೊಡಿದೆ. ಆಟೋಮೆಟಿಕ್, ಇದು CVT ಗೇರ್ ಬಾಕ್ಸು, ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಲೆದರ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್, ಆಟೋಮೆಟಿಕ್ ಸರ್ ಇದು. ಓಕೆ ಸರ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆಯಾ? ಸರ್ವಿಸ್ ಹಿಸ್ಟ್ರಿ ಇಲ್ಲೇ ತೋರಿಸ್ತೀನಿ, ಇಲ್ಲೇ ನೋಡಿ. 44,000 ಸರ್ವಿಸ್ ಆಗಿರೋದು, ನೆಕ್ಸ್ಟ್ ಸರ್ವಿಸ್ ಇದೆ. ನೆಕ್ಸ್ಟ್ ಸರ್ವಿಸ್ ಇದೆ. ಹೌದು. ಓಕೆ ಸರ್. ಸರ್ ಇದು ಪೆಟ್ರೋಲ್ ಗಾಡಿ ಇದೆಯಲ್ಲ? ಪೆಟ್ರೋಲ್ ಗಾಡಿ. ಹೌದು ಸರ್. ಸೊ ಒಂದು ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಗಾಡಿ, ಮಾತ್ರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್, ನಾಕ್ಸ್ ಕೂಡ ಹೊಸ ಟೈರಿಂಗ್ ಇದೆ ಸರ್. ಇದು ಹೇಳಿ ಸರ್, ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ರ? ಇದು ಕೋಟಿಂಗ್ ಪ್ರೈಸ್ 5,25,000 ಹೇಳ್ತೀವಿ ಸರ್. ಓಕೆ, 5,25,000 ಹೇಳ್ತೀವಿ. ಓಕೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಸರ್ ಇದು ಇನ್ಸೂರೆನ್ಸ್ ಏನಿದೆ ಇವಾಗ? ಕಾಂಪ್ರಿಹೆನ್ಸಿವ್ ಇದೆ ಇವಾಗ. ಕಾಂಪ್ರಿಹೆನ್ಸಿವ್ ಇದೆಯಾ? ಪೆಟ್ರೋಲ್. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಆಟೋಮೆಟಿಕ್ ಅಂದರೆ ಒಂದು 14 ಎಕ್ಸ್ಪೆಕ್ಟ್ ಮಾಡ್ಬೋದು. 14 ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್? ನಿಸಾನ್ ಅಂದರೆ ಆಟೋಮೆಟಿಕ್ ಸರ್ವಿಸ್ ಅಂದರೆ ನಿಮಗೆ ಒಂದು 8-9 ಬರುತ್ತೆ ಸರ್. ಅದೆಲ್ಲ ನಾರ್ಮಲ್, 8-9. ಆಟೋಮೆಟಿಕ್ಕು ಯಾರೆಲ್ಲ ಆರಾಮಾಗಿ ಓಡಿಸ್ಕೊತ ಇದ್ದಾರೋ ಅವ್ರಿಗೆ ತುಂಬ ಲೈಕ್ ಆಗುತ್ತೆ. ನೋಡ್ತಾ ಇರ್ಬೋದು ಡ್ಯುಯಲ್ ಟೋನಿಂಗ್ ORPMs ಎಲ್ಲ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕಾಲ್ ಮಾಡ್ಕೊ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಇದು ಸ್ಪೋರ್ಟ್ಸ್ ಲುಕಿಂಗ್ ಇದೆ ಗಾಡಿ. ಸರ್ ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. ಅದೇ 525 ನೆಗೋಷಿಯಬಲ್ ಸರ್. 525 ನೆಗೋಷಿಯಬಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರು ಸ್ವಿಫ್ಟ್ ಇದೆ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಡೀಸೆಲ್ ಗಾಡಿ. ಸೊ ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಡೆಂಟು ಕಾಣಿಸ್ತಾ ಇಲ್ಲ, ತುಂಬ ಕಡಿಮೆ ಓಡಿದೆ ಅನಿಸ್ತಾ ಇದೆ ನನ್ನ ಪ್ರಕಾರ. ನಾಲ್ಕು ಕೂಡ ಹೊಸ ಟೈರ್ ಎಲ್ಲ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು. 2011 ಮಾಡಲ್ ಸ್ವಿಫ್ಟು. ಓಕೆ, VDI ಡೀಸೆಲ್. ಫಸ್ಟ್ ಓನರ್ ಗಾಡಿ. ಓಕೆ, ಬ್ಲ್ಯಾಕ್ ಕಲರಲ್ಲಿದೆ, ರಬ್ಬಿಂಗ್ ಪಾಲಿಸ್ ಎಲ್ಲ ಆಗಿದೆ, ಶೈನಿಂಗ್ ಹೊಡಿತಾ ಇದೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಕಿಲೋಮೀಟ್ರ್ ಓಡಿರೋದು 80 ಚೇಂಜಸ್ ಓಡಿದೆ. ಸಿಂಗಲ್ ಓನರ್ ಸರ್. ಲೆದರ್ ಸೀಟ್ಸ್ ಇದೆ, VDI ನೋಡ್ಕೊಳ್ಳಿ, ಇಲ್ಲಿ ಸ್ಟಿಕ್ಕರ್ ಇಲ್ಲ, VDI. ಹೌದು. ಓಕೆ ಸರ್, ಥ್ಯಾಂಕ್ ಯು. ಇದರಲ್ಲಿ ಕೂಡ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ, ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ,
ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅಂಡ್ ಡ್ಯಾಶ್ ಕ್ಯಾಮ್ ಕೂಡ ಅವೈಲೇಬಲ್ ಆಗಿದೆ ಅನ್ಸುತ್ತೆ. ಇದು 525 ಹೇಳ್ತೀವಿ ಸರ್. 5,25,000. ಸಾರಿ ಮಿಸ್ಟೇಕ್ ಆಯ್ತು. 4,25,000 ಹೇಳ್ತೀವಿ. 4,25,000. ಡೀಸೆಲ್ ಗಾಡಿ ಅಲ್ವಾ? ಡೀಸೆಲ್ ಸರ್. ಸರ್ ಇವಾಗ ಸ್ವಿಫ್ಟ್ಗೆ ಇದು ಇನ್ಸೂರೆನ್ಸ್ ಏನಿದೆ? ಕಾಂಪ್ರಹೆನ್ಸಿವ್ ಇದೆ. ಇನ್ಸೂರೆನ್ಸ್ ಎಷ್ಟಾಗುತ್ತೆ ಸರ್ ಸ್ವಿಫ್ಟ್ಗೆ? ಸ್ವಿಫ್ಟ್ಗೆ ಇವಾಗ ಡೀಸೆಲ್ ಅಂದರೆ 1,300 cc ಅಂದರೆ ನಿಮಗೊಂದು 7-8,000 ಆಗುತ್ತೆ. ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಸರ್ ಈ ಗಾಡಿ? ಸೇಮ್ 8,000 ಬರುತ್ತೆ ಅಷ್ಟೇ ಡೀಸೆಲ್ ಗಾಡಿಗೆ. ಪೆಟ್ರೋಲ್ ಆದರೆ ಇನ್ನೂ ಸ್ವಲ್ಪ ಕಮ್ಮಿ. ಓಕೆ ಸರ್. ಸರ್ ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 425 ನೆಗೋಷಿಯಬಲ್ ಸರ್. 425 ನೆಗೋಷಿಯಬಲ್. ನೋಡಿ ನ್ಯೂ ಸ್ಯಾಪ್ ಇದು ಸ್ವಿಫ್ಟ್ ಫಸ್ಟ್ ಓನರ್. ಓಕೆ. 86,000 ರನ್ ಆಗಿದೆ ಡೀಸೆಲ್ ಗಾಡಿ. ಸೊ ಇವಾಗ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕಾಲ್ ಮಾಡ್ಕೋ ಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಬಿಟ್ಟು ಇನ್ನೂ ಒಂದು ಸ್ವಿಫ್ಟು ಕಾಣಿಸ್ಕೊತೈತೆ ನಮ್ಮ ಹತ್ರ. ಅದು ಕೂಡ ಸಿಲ್ವರ್ ಕಲರು, ಇನ್ನೊಂದು ಸ್ವಿಫ್ಟ್ ಕೂಡ ಇದೆ. ಅಕ್ಕತ್ರ ಆಲ್ಮೋಸ್ಟ್ ಎಲ್ಲ ಮಾರುತಿ ಸುಜುಕಿ ಗಾಡಿಗಳೇ ಎಲ್ಲ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಅಲ್ಲಿ ಅಲ್ಲಿ. ಸೊ ಮಾರುತಿ ಸುಜುಕಿ ಗಾಡಿಗಳು ನನಗೂ ಕೂಡ ಕಮೆಂಟ್ಸ್ ಎಲ್ಲ ಬರ್ತಿತ್ತು ಸರ್ ಮಾರುತಿ ಸುಜುಕಿ ಗಾಡಿಗಳು ತೋರಿಸಿ ಅಂತ ಹೇಳ್ಬಿಟ್ಟು. ಇದು ಕೂಡ ಒಂದು ಡೀಸೆಲ್ ಗಾಡಿ ಅಲ್ವಾ ಸರ್? ಹೇಳಿ ಸರ್ ಡೀಟೇಲ್ಸ್. ಡೀಸೆಲ್ ಸರ್ ಇದು. ಓಕೆ ಸರ್. 2013 ಮಾಡಲ್ ಫಸ್ಟ್ ಓನರು. ಓಕೆ. 87,000 ರನ್ ಆಗಿರೋದು. ಓಕೆ. ವಿಡಿಐ ಅಲ್ಲ ಇದು, LDI. LDI. ಓಕೆ. ಹೌದು. ಫಾಗ್ ಲ್ಯಾಂಪ್ ಇದೆ. ಓಕೆ. ಫ್ರಂಟ್ ಪವರ್ ವಿಂಡೋಸ್ ಇದೆ. ಓಕೆ. ಪವರ್ ಸ್ಟೇರಿಂಗ್ ಇದೆ. ಓಕೆ. ಎ ಸಿ, ಮ್ಯೂಸಿಕ್ ಸಿಸ್ಟಮ್. ಆಮೇಲೆ ಸಿಸ್ಟಮು ಎಲ್ಲ ಇದೆ. ಸೆಂಟ್ರಲ್ ಲಾಕಿಂಗ್ ಡೀಸೆಲ್. 87,000 ರನ್ ಆಗಿದೆ ಸರ್. 87,000 ರನ್ ಆಗಿದೆ. ಎಸಿ ಎಲ್ಲ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಇದು 480 ಹೇಳ್ತೀವಿ ಸರ್. 480,000 ನೆಗೋಷಿಯಬಲ್ ಆಗುತ್ತೆ. 480,000 ಆಗುತ್ತೆ. ಸರ್ ಎಲ್ಲ ಕಂಡೀಷನ್ ಚೆನ್ನಾಗಿರುತ್ತೆ ಸರ್ ಗಾಡಿ. ಎಲ್ಲ ಕಂಡೀಷನ್ ಚೆನ್ನಾಗಿರೋ ಮೇಲೆ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ ಎಲ್ಲ ಪ್ರಾಡಕ್ಟ್ಗಳು. ಗಾಡಿನ ನೋಡ್ಬಿಟ್ಟು ಟೆಸ್ಟ್ ರೈಡ್ ಮಾಡಿಬಿಟ್ಟು ಆರಾಮಾಗಿ ತಗೊಂಡೋಗ್ಬೋದು. ಹೌದು ಸರ್. ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 480 ನೆಗೋಷಿಯಬಲ್ ಸರ್. 480 ನೆಗೋಷಿಯಬಲ್. ಹೌದು. ಡೀಸೆಲ್ ಗಾಡಿ VDI. ಡೀಸೆಲ್ LDI. LDI. 2013. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2016 ಪೆಟ್ರೋಲ್ ಇದು. ಓಕೆ. ಪೆಟ್ರೋಲ್ ಸೆಕೆಂಡ್ ಓನರ್ ಆಗಿದೆ. ZXI ವರ್ಷನ್ ಇದು. ZXI ವರ್ಷನ್. ಹೌದು. ಓಕೆ ಓಕೆ. ZXI ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರೀಮಿಯಮ್ ಟೈರ್ ಥರ ಕಾಣಿಸ್ತೈತೆ ಸರ್. ಇದು ಅಲಾಯ್ ವೀಲ್ಸ್. ಅಲಾಯ್ ವೀಲ್ಸ್ ಇದೆ. ಓಕೆ. ಹೊಸ ಟೈರ್ ಇದೆ. ಓಕೆ. ಇಂಟೀರಿಯರ್ ನೋಡಿ ಸರ್. ಇದು ಪೆಟ್ರೋಲ್ ಗಾಡಿ ಅಥವಾ? ಪೆಟ್ರೋಲ್ ZXI. ಇದಕ್ಕೆ ಕೀಲೆ ಸ್ಟಾರ್ಟ್ ಬರುತ್ತೆ. ಹೌದೌದು. ಹೌದು, ಕೀಲೆ ಸ್ಟಾರ್ಟ್ ಇದೆ. ಕೀಲೆ ಸ್ಟಾರ್ಟ್ ಇದೆ. ಹೌದು. 89,000 ರನ್ ಆಗಿದೆ. 89,000. ಹಾಂ ಹೌದು. ಆಮೇಲೆ ಇದು ಡಿಸ್ಪ್ಲೇ, ಅದು ಚೇಂಜ್ ಮಾಡಿಬಿಟ್ಟು ಡಿಸ್ಪ್ಲೇ ಹಾಕ್ಕೊಂಡಿದ್ದಾರೆ. ಹೌದೌದು. ಅದು ಬಂದ್ಬಿಟ್ಟು ಎಕ್ಸ್ಟ್ರಾ ಸ್ಪೇರ್ 10-inch ಸ್ಕ್ರೀನ್. ಸರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ನಾಲ್ಕು ಕೂಡ ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮರಾ ಕೂಡ ಇದೆ. ರಿವರ್ಸ್ ಕ್ಯಾಮರಾ ಕೂಡ ಇದೆ, ಟಚ್ ಸ್ಕ್ರೀನ್ ಕೂಡ ಇದೆ, ಬಟನ್ ಸ್ಟಾರ್ಟ್ ಕೂಡ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಎಷ್ಟೋದಿದೆ ಗಾಡಿ ಇದು? 89,000 ರನ್ ಆಗಿದೆ. 89,000 ರನ್ ಆಗಿದೆಯಾ? ನೋಡ್ತಾ ಇರ್ಬೋದು ಟೈರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಪ್ರೀಮಿಯಂ ಸಕ್ಸಸ್ ಆಗಿದೆ ಗಾಡಿ ಮಾತ್ರ. ZXI ಟಾಪ್ ಎಂಡ್ ಸರ್, ಹೇಳಿ ಸರ್ ಡೀಟೇಲ್ ಪ್ರೈಸಿಂಗು. ಪ್ರೈಸ್ ಬಂದು 5,95,000 ಹೇಳ್ತೀವಿ ಸರ್. 5,95,000. ಓಕೆ ಸರ್, ಥ್ಯಾಂಕ್ ಯು. ನೆಗೋಷಿಯಬಲ್ ಆಗೇ ಆಗುತ್ತೆ, ಎಲ್ಲ ಗಾಡಿಗೂ ನೆಗೋಷಿಯಬಲ್ ಇರುತ್ತೆ. ಪಕ್ಕ ಅಂದ್ರೆ ನೆಗೋಷಿಯಬಲ್ ಆಗುತ್ತೆ. ಆಗುತ್ತೆ. ಕಾಲ್ ಮಾಡ್ಕೊಂಡು ಲೊಕೇಶನ್ಗೆ ಬಂದ್ಬಿಟ್ಟು ಗಾಡಿ ಟೆಸ್ಟ್ ರೈಡ್ ಮಾಡ್ಬಿಟ್ಟು ಸರ್ ಫೋನಲ್ಲೇ ಕೆಲವರು ಫೋನಲ್ಲೇ ಕೇಳ್ತಾರೆ ಎಷ್ಟಕ್ಕಾಗತ್ತೆ ಹೇಳಿ ನಾನು ಬರ್ತೀನಿ ಅಂತ ಕೇಳ್ತಾರೆ. ಫೋನಲ್ಲಿ ಕೇಳೋದು ತಪ್ಪು ಸರ್, ತಪ್ಪಂತ ಹೇಳಲ್ಲ, ಕೇಳ್ಬೋದು, ಆದರೆ ಎಷ್ಟಕ್ಕಾಗತ್ತೆ ಅಂತ ಫೈನಲ್ ಅಂತ ಆಗಲ್ಲ ಫೋನಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಕಸ್ಟಮರ್ ತಂದು ಪಾರ್ಕಿಂಗ್ ಗಾಡಿಗಳಿಗೆ ನೀವು ಪ್ರೈಸ್ ಕೊಟ್ಟು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್. ಹೌದು. ಇವಾಗ ಅವ್ರು ಪ್ರೈಸ್ ಹೇಳ್ಬೇಕಲ್ವಾ? ಹೌದು. ಅವ್ರು ಹೇಳಿರ್ತಾರೆ ಇದಕ್ಕೂ 5,00,000 ಕೊಡಿಸಿ, ಎಲ್ಲ 6,00,000 ಕೊಡಿಸಿ ಅಂತ ಹೇಳಿರ್ತಾರೆ. ಹೌದೌದು. ಇಲ್ಲಿ ಬಂದಮೇಲೆ ಅದು ಫೈನಲ್ ಆಗುತ್ತೆ, ಫೋನಲ್ಲ ಏನಾಗಲ್ಲ. ಅಟ್ ಎನಿ ಕಾಸ್ಟ್ ಗಾಡಿ ಮಾತ್ರ ಇಷ್ಟ ಆಗ್ಬಿಟ್ರೆ ಲೊಕೇಶನ್ಗೆ ಬಂದ್ಬಿಟ್ಟು ನೀವು ಮಾಡ್ಕೋಬೋದು ಆರಾಮಾಗಿ. ಖಂಡಿತ ಅಂದರೆ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಸ್ವಿಫ್ಟು. ಸರ್ ಸ್ವಿಫ್ಟ್ ಅಂದರೆ 2005 ಇಂದ ಸ್ಟಾರ್ಟಿಂಗ್ ಇಂದ 2016-17 ವರೆಗೂ ಸ್ವಿಫ್ಟ್ಗಳಿದೆ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಆಲ್ಮೋಸ್ಟ್ 4 ಸ್ವಿಫ್ಟ್ ಮಾಡಿದ್ವಿ ಅನ್ಸುತ್ತೆ. ಒಂದು ಗೋಲ್ಡ್ ಕಲರು 100. ಹಾಂ, 4 ಸ್ವಿಫ್ಟ್ ಇದೆ. ಇನ್ನೂ 2 ಇದೆ. ಇನ್ನೂ 2 ಇದೆ. ಹೌದು. ಓಕೆ ಓಕೆ. ಇನ್ನೂ 2 ಆ ಕಡೆ ಇದೆ. ಸೊ ಇವಾಗ ಬಂದ್ಬಿಟ್ಟು ವೋಕ್ಸ್ ವ್ಯಾಗನ್ ಪೋಲೋ. ಇದು GT. GT ಲಾಸ್ಟ್ ವಿಡಿಯೋನಲ್ಲಿ ಕೂಡ ನೋಡಿರ್ತೀರಾ, 2016 ಮಾಡಲ್ GT TSI. ಸಿಂಗಲ್ ಓನರ್, 68,000 ಹೊಡಿರೋದು. ಓಕೆ. ಫಸ್ಟ್ ಓನರ್ ಗಾಡಿ.
ಪೆಟ್ರೋಲ್ ವರ್ಷನ್ ಇದು 68,000 ರನ್ ಆಗಿದೆ ಸರ್. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? ಎಲ್ಲ ಗಾಡಿಗೆ ಇರುತ್ತೆ. ಹೌದಾ? ನೋಡ್ತಾ ಇರ್ಬೋದು, ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕ್ ಗೇರ್ ಅಲ್ವಾ ಸರ್ ಇದು? ಹೌದು, ಆಟೋಮೆಟಿಕ್. ಸೊ ಸಿಸ್ಟಮ್ ಎಲ್ಲ ಇದೆ, ಆಟೋಮೆಟಿಕ್. ರೆಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು, ಫುಲ್ಲಿ ಲೋಡೆಡ್, ಅಲಾಯ್ ವೀಲ್ಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ. ಸೊ ಪೋಲೋ ಒಂದು ಸ್ಟ್ರಾಂಗ್ ಗಾಡಿ ಅಂತಲೇ ಹೇಳ್ಬೋದು. ಸರ್ ಇದು ಪೆಟ್ರೋಲ್ ಗಾಡಿ ಇದೆಯಲ್ಲ ಸರ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್, ಇದಕ್ಕೇನು ಪ್ರೈಸ್ ಕೊಡ್ತಾ ಇದ್ರಾ? ಇದು ಬಂದು 735 ಹೇಳ್ತೀವಿ. ಓಕೆ, ನೆಗೆಷಿಯಬಲ್ ಆಗುತ್ತೆ, ಹೊಸ ಟೈರಲ್ಲಿ ಇದೆ ಗಾಡಿ. ಓಕೆ ಓಕೆ, ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ವೋಕ್ಸ್ ವ್ಯಾಗನ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಒಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸರ್ ಇನ್ನೊಂದು ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಓಕೆ, ಪೋಲೋಗೆ 735 ನೆಗೆಷಿಯಬಲ್ ಸರ್. 735 ನೆಗೆಷಿಯಬಲ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್. 68,000 ರನ್ ಆಗಿದೆ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಫೋರ್ಟ್ ಫಿಗೋ ರೆಡ್ ಕಲರ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. 2011 ಫಸ್ಟ್ ಓನರ್ ಗಾಡಿ. ಓಕೆ, ಜೆಡ್ ಎಕ್ಸ್ ಐ ಇದು. ಓಕೆ, ಡೀಸೆಲ್ ವೇರಿಯಂಟು, ಅಲಾಯ್ ವೀಲ್ಸ್ ಇದೆ. ಓಕೆ, ಫ್ರಂಟ್ ಪವರ್ ವಿಂಡೋಸ್ ಇದೆ, ಎ ಸಿ ಇದೆ. ಓಕೆ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಅದೆಲ್ಲ ಬರುತ್ತೆ. ಕಿಲೋಮೀಟ್ರ್ ಬಂದ್ಬಿಟ್ಟು 93,000 ರನ್ ಆಗಿದೆ. 93,000 ರನ್ ಆಗಿದೆ. 93,000 ರನ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡಿಸ್ತೀವಿ. ಓಕೆ, ಹಿಸ್ಟ್ರಿ ಅಂದರೆ ಇಲ್ಲಿ ಸಿಗಲ್ಲ, ನಮ್ಮ ಹತ್ರ ಕಂಪನಿಗೆ ಫೋನ್ ಮಾಡಿದ್ರೆ ಹಿಸ್ಟ್ರಿ ಸಿಗುತ್ತೆ ಸರ್. ಬಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ? ಎಲ್ಲ ಇರುತ್ತೆ. ಓಕೆ ಸರ್. ಸರ್ ಸಿಂಗಲ್ ಓನರ್ ಗಾಡಿನಾ ಇದು? ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಗಾಡಿ ಇದೆಯಲ್ಲ? ಡೀಸೆಲ್ ಜೆಡ್ ಎಕ್ಸ್ ಐ. ಡೀಸೆಲ್ ಸರ್. ಈ ಗಾಡಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು? ಮೈಲೇಜ್ ಸಿಟಿಗಮ್ 17 ಪಕ್ಕ ಬರುತ್ತೆ. ಇದು 17 ಅಂತ ಪಕ್ಕ ಬರುತ್ತೆ. ಹೈವೇ ಒಂದು 19 ಬರುತ್ತೆ ಸರ್. ಇದು ಸದ್ಯಕ್ಕೆ ಇನ್ಸೂರೆನ್ಸ್ ಏನಿದೆ ಇದು? ಸದ್ಯಕ್ಕೆ ಇವಾಗ ಇನ್ಸೂರೆನ್ಸ್ ಅಂದರೆ ಕಾಂಪ್ರಿಹೆನ್ಸಿವ್ ಇರೋದು ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ? ಓಕೆ ಸರ್. ಓನರ್ಶಿಪ್ಪು? ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಕೋಟಿಂಗ್ ಪ್ರೈಸ್ ಏನು ಮಾಡ್ತೀವಿ? ಕೋಟಿಂಗ್ ಬಂದು 295, 2,95,000 ಹೇಳ್ತೀವಿ. ಓಕೆ, ಸ್ಲೈಟ್ಲಿ ನೆಗೆಷಿಯಬಲ್ ಮಾಡಿಸ್ಕೊಳ್ಳೋಣ. ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ. ಕಾರ್ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ. ಇರಲ್ಲ, ಫುಲ್ಲು ಹೊಸ ಕಾರ್, ಇವಾಗಲೇ ಶೋರೂಮ್ ಥರ ಕಡೆಯಿಂದ ಬಂದಿರೋ ಕಾರ್ ಥರ ಕಾಣಿಸ್ತಾ ಇದೆ. ಅದು ಲೈಟಾಗಿ ಸ್ಕ್ರಾಚಸ್ ಆಗಿದ್ರೆ ಅದು ರಬ್ಬಿಂಗ್ ಪಾಲಿಸ್ ಎಲ್ಲ ಹೋಗ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2015 ಇದೆ, 16 ಇದೆ. ಓಕೆ, ಇದು 15, ಪಕ್ಕದ 16 ಆಮೇಲೆ ಹೇಳ್ತೀನಿ. ಓಕೆ, ಇದು 2015 ಫಸ್ಟ್ ಓನರು. 62,000 ರನ್ ಆಗಿದೆ, 62,000 ಓಡಿದೆ. ವ್ಯಾಗನರ್ VXI. ವ್ಯಾಗನರ್ VXI. ಹ್ಞೂ. ಓಕೆ ಓಕೆ, ಸ್ಕೈ ಬ್ಲೂ ಕಲರಲ್ಲಿ ಇದೆ ಗಾಡಿ. ಓಕೆ, ಚೆನ್ನಾಗಿದೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಓಕೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಎ ಸಿ ಅದೆಲ್ಲ ಇದೇ ಇರುತ್ತೆ. ಓಕೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಹ್ಞೂ ಸರ್. ಎಷ್ಟು ಓಡಿದೆ ಸರ್? 62. 62,000 ಓಡಿದೆ. ಹೌದು, ಸಿಂಗಲ್ ಓನರ್ ಗಾಡಿ, 62,000 ಓಡಿದೆ. ಪೆಟ್ರೋಲ್ ಗಾಡಿ? ಪೆಟ್ರೋಲ್ VXI. VXI. ಹ್ಞೂ ಸರ್, ಇದಕ್ಕೇನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದು 435 ಹೇಳ್ತೀವಿ ಸರ್. 435. ಹೌದು, ನೆಗೆಷಿಯಬಲ್ ಆಗುತ್ತೆ. ನೆಗೆಷಿಯಬಲ್ ಆಗುತ್ತೆ. ಸರ್ ಇದು ಇನ್ಸೂರೆನ್ಸ್ ಏನಿದೆ ಸದ್ಯಕ್ಕೆ? ಇವಾಗ ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇರೋದು. ಕಾಂಪ್ರಿಹೆನ್ಸಿವ್ ಇದೆಯಾ? ಇವಾಗ ಕೆಲವೊಂದು ಗಾಡಿಗೆ ಕಾಂಪ್ರಿಹೆನ್ಸಿವ್ ಇರುತ್ತೆ, ಕೆಲವೊಂದು ಗಾಡಿಗೆ TP ಇರುತ್ತೆ. ಹೌದು, ಇನ್ಸೂರೆನ್ಸ್ ಅಂತ ಇದ್ದೇ ಇರುತ್ತೆ, ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಕೆಲವೊಂದು ಗಾಡಿಗೆ ಇನ್ಸೂರೆನ್ಸ್ ಹಾಂ ಯಾವುದಿದೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗ್ತಿಲ್ಲ. ಯಾವುದೊಂದು ಗಾಡಿಗೆ ಇಲ್ಲ ಅಂದರೆ, ಕನ್ಫರ್ಮ್ ಆಗಿಲ್ಲ ಅಂದರೆ ಕಸ್ಟಮರ್ನ ಕರೆಸಿ ಅವ್ರಿಗೆ ಮಾತಾಡಿ ಏನಾದರೂ ಇನ್ಸೂರೆನ್ಸ್ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ಸರ್, ಇವಾಗ ಇದು ವ್ಯಾಗನರ್ಗೆ ಏನು ಮೈಲೇಜ್ ಬರ್ಬೋದು ಸರ್? ವ್ಯಾಗನರ್ ಮೈಲೇಜ್ ಹೇಳೋಕ್ಕಾಗಲ್ಲ ಸರ್, 17-18 ಆರಾಮಾಗಿ ಬರುತ್ತೆ. ಸರ್ವಿಸ್ ಕಾಸ್ಟ್ ಒಂದು 4-5,000 ಒಳಗಡೆ? ಹಾಂ, 5,000 ಅಲ್ಲಿ ಬಂದೇ ಬರುತ್ತೆ. ಓಕೆ ಓಕೆ ಸರ್. ಕೋಟಿಂಗ್ ಪ್ರೈಸ್ ಏನು ಮಾಡ್ತಿದ್ದೀರಾ? 435 ಹೇಳ್ತೀವಿ. ಒಂದು 410 ಅವರು ಮಾಡಿಸ್ಕೊಡ್ತೀವಿ. 410 ಬಂದರೆ ಕೊಟ್ಬಿಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು 16 ಮಾಡಲು ವ್ಯಾಗನರು, ಟೈರ್ ಮಾತ್ರ ಇವಾಗಲೇ ಹಾಕ್ಸಿರೋ ಥರನೇ ಇದೆ, 4 ಕೂಡ ಹೊಸ ಟೈರ್ ಸರ್. ಹೊಸ ಟೈರು ಹಾಕಿಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಹೌದು ಹೌದು ಸರ್, ಹೇಳಿ ಸರ್ ಡೀಟೇಲ್ಸ್. 2016 ಫಸ್ಟ್ ಓನರ್, 44,000 ರನ್ ಆಗಿರೋದು ಗಾಡಿ. ಓಕೆ, ತುಂಬ ನೀಟಾಗಿದೆ, ಆ್ಯಂಡ್ ಕಂಡೀಷನ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಲೆದರ್ ಸೀಟ್ ನೋಡಿ, ಕಂಪ್ನಿಯಿಂದ ಬಂದಿರೋ ಲೆದರ್ ಸೀಟ್ಸು. 44,000 ರನ್ ಆಗಿರೋದು ಗಾಡಿ ನಿಮಗೆ ಸಿಗೋದು ತುಂಬ ರೇರು. VXI ಸರ್. ಸೊ VXI 4 ಕೂಡ ಪವರ್ ವಿಂಡೋ ಬರುತ್ತೆ, ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ನೋಡಿ ನಾಳೆ ಸಿಸ್ಟಮ್ ಬರುತ್ತೆ, ಡ್ಯಾಶ್ಬೋರ್ಡ್ಗೆ ಮತ್ತು ಸೀಟ್ ಕವರ್ ಕಾಂಬಿನೇಷನ್ ನೋಡಿ ಸರ್. ಹೌದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿದೆ. ಡ್ಯುಯಲ್ ಟೋನ್ ಕಾಂಬಿನೇಷನ್ ಇದೆ ಒಳಗಡೆ ಕೊಡ್ತೀನಿ. 4 ಕೂಡ ಸ್ಪೀಕರ್ ಕೂಡ ಎಲ್ಲ ಅವೈಲೇಬಲ್ ಆಗಿದೆ ಸರ್. ಈ ಗಾಡಿಗೆ ಟ್ರ್ಯಾಕ್ ಎಲ್ಲ ಇದೆಯಾ? ಎಲ್ಲ ಇರುತ್ತೆ ಸರ್ ಗಾಡಿಗೆ, ಎಲ್ಲ ಗಾಡಿಗೆ ಸರ್ ಟ್ರ್ಯಾಕ್ಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, 4 ಕೂಡ ಹೊಸ ಟೈರು, ರೇರ್ ಸ್ಪಾಯ್ಲರ್ ಕೂಡ ಇದೆ.
ಇದು ಬಂದ್ಬಿಟ್ಟು VXi, ನಾಲ್ಕು ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸೊ ಆಲ್ಮೋಸ್ಟ್ ನಾವು ಹೇಳಿದ್ದೀವಿ ಮೈಲೇಜು, ಸರ್ವಿಸ್ ಕಾಸ್ಟ್ ಎಲ್ಲ ಹೇಳಿದ್ವಿ ಸರ್. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 465 ಹೇಳ್ತಾರೆ ಕಸ್ಟಮರ್ ಗಾಡಿ, ಇದು ಎಲ್ಲ ಕಸ್ಟಮರ್ ಗಾಡಿನೇ. 465 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಇವಾಗ ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಫಿಫ್ತ್ ಸ್ವಿಫ್ಟ್ ಅನ್ಸುತ್ತೆ ಸರ್, ಹೇಳಿ ಸರ್ ಡೀಟೇಲ್ಸ್. ಅದೇ ಇದು ಫಸ್ಟ್ ನಿಮಗೆ ಫಸ್ಟ್ ಕಾರ್ ತೋರಿಸಿದೆ, ಪೆಟ್ರೋಲ್ 2005 ಮಾಡಲ್. ಹೌದು. ಇದು ಸೆಕೆಂಡ್ ಅನ್ಬೋದು, 2008 ಸಿಂಗಲ್ ಓನರ್. ಡೀಸೆಲ್ ಸಿಂಗಲ್ ಡೀಸೆಲ್ ಕಾರ್. ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ಇದು ಓಡಿರೋದು 80 ಚಿಲ್ಲರೆ ಓಡಿದೆ ಸರ್. 80 ಚಿಲ್ಲರೆ. ಟ್ರ್ಯಾಕ್ ಎಲ್ಲ ಇದೆಯಾ? ಟ್ರ್ಯಾಕ್ ಎಲ್ಲ ಇದೆ, ಅಲಾಯ್ ವೀಲ್ಸ್ ಇದೆ ನೋಡಿ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್. ಹೌದು. ಓಕೆ ಸರ್, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? VDI ಫಸ್ಟ್ ಓನರ್ ಗಾಡಿ, ಲೆದರ್ ಸೀಟ್ಸ್ ಇದೆ, ನಾಲ್ಕು ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಅದೆಲ್ಲ ಕಂಟ್ರೋಲ್ ಎಲ್ಲ ಇದೆ. ಓಕೆ. AC ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ. ಬಂಪರ್ಗಳಿಗೆ ಸ್ಕ್ರಾಚಸ್ ಇರೋದ್ರಿಂದ ಸ್ವಲ್ಪ ಇದು ಮಾಡಿದ್ವಿ, ಟಚ್ಅಪ್ ಮಾಡಿಸಿದ್ವಿ. ಓಕೆ. ಓಕೆ ಸರ್, ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸ್ ಕೋಟಿಂಗ್ 325 ಹೇಳ್ತೀವಿ. ಓಕೆ. ನೆಗೋಷಿಯಬಲ್ ಆಗುತ್ತೆ. 325 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಕ್ಕೆ ಟ್ರ್ಯಾಕ್ ಎಲ್ಲ ಇದೆ ಅಂತ ಹೇಳಿದ್ರಲ್ಲ? ಇದೆ ಇದೆ, ಟ್ರ್ಯಾಕ್ ಸಿಗುತ್ತೆ ಸರ್. ಸರ್ ಟ್ರ್ಯಾಕ್ ಅಂದರೆ ಕೆಲವರು ಬರ್ತಾರೆ ನಮ್ಮ ಹತ್ರ, ಇರುತ್ತೆ ಕೆಲವೊಂದು ಇರೋದು ಅಂದರೆ ನಾವು ಹೇಳ್ಬಿಡ್ತೀವಿ ಇದಕ್ಕೆ ಟ್ರ್ಯಾಕ್ ಸಿಗಲ್ಲ ಅಂತ ಫಸ್ಟ್ ಹೇಳ್ಬಿಡ್ತೀವಿ. ಹೌದೌದು. ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಯಾರಾದರೂ. ಹೌದೌದು. ಇದೇ ಅಂದರೆ ಇದೆ ಅಂತ ಹೇಳ್ತಾರೆ ಇಲ್ಲ ಅಂದರೆ? ಇವಾಗ ವಿಡಿಯೋ ನೋಡ್ಬಿಟ್ಟು ಬರ್ತಾರೆ ಕಸ್ಟಮರು. ಓಕೆ. ನಮಗೆ ಕೇಳ್ತಾರೆ ಇದಕ್ಕೆ ವಿಡಿಯೋದಲ್ಲಿ ಹೇಳಿದರೆ ಟ್ರ್ಯಾಕ್ ಹಿಸ್ಟ್ರಿ ಇದೆ ಅಂತ, ನಮಗೆ ತೋರಿಸಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಹಿಸ್ಟ್ರಿ ಇರುತ್ತೆ. ಅಲ್ಲಲ್ಲ, ಇವಾಗ ಟ್ರ್ಯಾಕ್ ಹಿಸ್ಟ್ರಿ ಅಂದರೆ ಕಂಪ್ನಿನಲ್ಲಿ ಕೇಳಿ, ಅವರೇ ಹೋಗಿ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡ್ಕೋಬೇಕು. ನಮ್ಮ ಹತ್ರ ಸಿಗಲ್ಲ ಅದು. ಗಾಡಿ ನಂಬರ್ ಕೊಟ್ಬಿಟ್ರೆ ನೀವು ಅವ್ರು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಹೌದು, ಕರೆಕ್ಟ್. ಶೋರೂಮಲ್ಲಿ ಟ್ರ್ಯಾಕ್ ಇದ್ದೇ ಇರೋದು. ಹ್ಞೂ. ಸೊ ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ಕಾರ್ ಬಂದ್ಬಿಟ್ಟು A-Star, ಹೇಳಿ ಸರ್ ಡೀಟೇಲ್ಸ್. 2011 ಮಾಡಲ್ A-Star ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ, 82,000 ರನ್ ಆಗಿರೋದು. ಓಕೆ. ಹ್ಞೂ. VXi ವರ್ಷನ್ ಹೊಸ ಟೈರಲ್ಲಿ ಇದೆ ಗಾಡಿ. ಗಾಡಿ ನಾಲ್ಕು ಕೂಡ ಹೊಸ ಟೈರ್ ಇದೆ. ಹೌದು. ಓಕೆ ಸರ್, ನಾಲ್ಕು ಕೂಡ ಹೊಸ ಟೈರ್ ಇದೆ. ಹೊಸ ಟೈರ್ ಇದೆ ಸರ್. VXi ಇದು? VXi 2011 ಸೆಕೆಂಡ್ ಓನರ್. 11 ಸೆಕೆಂಡ್ ಓನರ್. ಓಕೆ ಓಕೆ. ಇನ್ಸೂರೆನ್ಸ್ ಇದೆ, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಕಾಂಪ್ರಹೆನ್ಸಿವ್ ಇದೆಯಾ? ಹಾಂ, ಓಡಿರೋದು 82,000 ಓಡಿದೆ. 82,000 ಓಡಿದೆ. ಓಕೆ ಸರ್, ಏನು ಕೊಟ್ಟು ಪ್ರೈಸು? ಇದು 2,50,000 ಹೇಳ್ತೀವಿ ಸರ್. 2,50,000 ಎರಡೂವರೆ ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. VXi 2011 ಸೆಕೆಂಡ್ ಓನರ್, 82,000 ರನ್ ಆಗಿರೋದು. ಏನು ಸರ್ವಿಸ್ ಕಾಸ್ಟ್ ಆಗ್ಬೋದು ಸರ್? 5,000 ಕೆಳಗೆ ಬರುತ್ತೆ ಇದು, ಜಾಸ್ತಿ ಹೋಗಲ್ಲ. 5,000 ಕೆಳಗಡೆ. ಒಂದು ಮೈಲೇಜ್ ಒಂದು 18 ಎಕ್ಸ್ಪೆಕ್ಟ್ ಮಾಡ್ಬೋದಾ? 17-18 ಸಿಟಿಗೆ ಬರುತ್ತೆ. ಪೆಟ್ರೋಲ್ ಗಾಡಿ 1,000 cc ಇದು. ಓಕೆ ಓಕೆ. 1,000 cc. ಹೌದು. ಓಕೆ ಓಕೆ. ಓಕೆ ಸರ್, ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. ಇದು 250 ಹೇಳ್ತೀವಿ ಸರ್, ಗಾಡಿ ನೋಡಲಿ, ಇನ್ನೂ ಸ್ವಲ್ಪ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀವಿ, ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಆಯಿತು. ಸರ್ ತುಂಬ ಥ್ಯಾಂಕ್ಸ್ ಇಷ್ಟು ಕಾರ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ಸರ್ ಹೇಳಿ ಸರ್, ಇನ್ನೂ ಕಸ್ಟಮರ್ ಕಡೆಯಿಂದ ಕಾಲ್ ಮಾಡಿದ್ರೆ ಖಂಡಿತ ಅಂದರೂ ನೀವು ರೆಸ್ಪಾನ್ಸ್ ಮಾಡ್ತಾರೆ. ಸೊ ಲೊಕೇಶನ್ಗೆ ನಾನು ಹೇಳೋದು ಒಂದೇ, ಲೊಕೇಶನ್ಗೆ ಬಂದುಬಿಟ್ಟು ಕಾರ್ನ ಚೆಕ್ ಮಾಡ್ಕೊಂಬಿಟ್ಟು ಟೆಸ್ಟ್ ರೈಡ್ ಎಲ್ಲ ಮಾಡಿಬಿಟ್ಟು ನಿಮಗೆ ಓಕೆ ಆದ್ರೇ ಪ್ರೈಸ್ ಮಾತ್ರ ಖಂಡಿತ ಅಂದರೂ ನೆಗೋಷಿಯಬಲ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನಾವು ವಿಡಿಯೋ ಮಾಡಬೇಕಿದ್ರೆ ಇನ್ನೊಬ್ಬರು ಯೂಟ್ಯೂಬರ್ ಬಂದರು. ಸೊ ತುಂಬ ಖುಷಿ ಆಯಿತು ಇನ್ನೊಬ್ಬರು ಯೂಟ್ಯೂಬರ್ನ ನೋಡಿದ ತಕ್ಷಣ. ಸರ್ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಸೊ ಇವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಓಕೆ ಓಕೆ. ಎಲ್ಲ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವರು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಸೊ ನಿಮ್ಮ ಚಾನಲ್ನ ಹೆಸರು ಹಾಗೆ ಎಲ್ಲ ಹೇಳಿ. ಸೊ ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಯೂಟ್ಯೂಬ್ ಕನ್ನಡ ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಫಾಲೋ ಆಗ್ತಾ ಇರ್ತೀವಿ, ಇವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಸರ್ ನಿಮ್ಮದು ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋಸು. ಇನ್ನೂ ಏನು ಹೇಳ್ತೀರಾ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಅದೇ ಬ್ರೋ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ನಿಮಗೂ ತೋರಿಸ್ತಿರ್ತಾರೆ. ಸೊ ಅವರು ತುಂಬ ಕಷ್ಟಪಟ್ಟು ಮಾಡ್ತಿರ್ತಾರೆ ನಮಗೆ. ಸೊ ಅವ್ರಿಗೂ ಒಂದು ಸಣ್ಣ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟೇ ನಾನು ಕೇಳೋದು. ಓಕೆ ಸರ್, ಥ್ಯಾಂಕ್ ಯು, ಮೀಟ್ ಯು ಅಗೇನ್. ಸೊ ಇವ್ರು ಬಂದ್ಬಿಟ್ಟು ನಮ್ಮ ವಿಡಿಯೋಸ್ನ ನೋಡಿಬಿಟ್ಟು ರೆಗ್ಯುಲರಾಗಿ ವಾಟ್ಸಪ್ ಲಿಂಕ್ ಎಲ್ಲ ಕೊಟ್ಟಿದ್ವಿ ನಾವು. ಸೊ ಅಲ್ಲಿಂದ ನೋಡ್ಕೊಂಬಂದಿದ್ದಾರೆ. ಇವ್ರಿಗೆ ಲಕ್ಕಿಯಾಗಿ ಕಾರ್ನ ಹುಡುಕ್ತಾ ಇದ್ರು, ಲಕ್ಕಿಯಾಗಿ ಬಂದ್ಬಿಟ್ಟು ಟಾಟಾ ಸಫಾರಿನೇ ಸಿಕ್ಬಿಟ್ಟೈತೆ. ಸರ್ ಚಪ್ಪಂಡಿ ಮೀ ಶೋರೂಮ್ ಸಿಂಗಲ್ ಓನರ್, 2012. ಓಕೆ. ಶೋರೂಮ್ ಕಂಡೀಷನ್ ಬಾಗುಂದಿ ಬಂಡಿ, అందువల్ల కార్ తీసుకున్నామండి ఇక్కడి కౌస్తుభం కార్ లో. సర్ బాగుంది సర్. షోరూమ్ నుంచి ఎక్స్‌పీరియన్స్ ఎట్లా ఉన్నాయి సర్? కాల్ బాగుందండి, చాలా బాగుంది.
ಸೊ ಇವ್ರು ಹೇಳ್ತಿದ್ದಾರೆ ನಮಗೆ ಶೋರೂಮ್ ಕಡೆಯಿಂದ ತುಂಬ ಚೆನ್ನಾಗಿತ್ತು ಅಂತ ರೆಸ್ಪಾನ್ಸ್ ಬಂದ್ಬಿಟ್ಟು. ಸೊ ಇವ್ರು ಬಂದ್ಬಿಟ್ಟು ಆಂಧ್ರ ಕಡೆಯಿಂದ. ಸೊ ನಮ್ಮ ವೀಡಿಯೋಸ್ ಎಲ್ಲ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ. ಸೊ ವಾಟ್ಸಪ್ ಲಿಂಕು ಕೂಡ ಕೊಟ್ಟಿದ್ವಿ. ಸೊ ನಾವು ಡೈಲಿ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ, ನಾವು ಬಂದ್ಬಿಟ್ಟು ವಾರಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ. ಸೊ ಈ ಗ್ಯಾಪಲ್ಲೇ ಕಾರ್ಸ್ ಎಲ್ಲ ಸೇಲ್ ಆಗ್ತಿರುತ್ತೆ. ಸೊ ಅದಕ್ಕೆ ನೀವು ವಾಟ್ಸಪ್ ಲಿಂಕ್ನ ಫಾಲೋ ಆಗ್ಬಿಟ್ರೆ ನಿಮಗೆ ಈ ಥರ ಕಾರ್ ಎಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ಈ ಥರ ಕಾರೆಲ್ಲ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್.